ಆದರೆ ಎದೆ ತಟ್ಟಿಕೊಳ್ಳಬೇಕು ಅಂದಾಗ ರಾಜಕೀಯ ನೆನಪಾಗಿಬಿಡುತ್ತೆ, ಸಿದ್ಧಾಂತ ನೆನಪಾಗುತ್ತೆ, ಒಬ್ಬ ಶಶಿ ತರೂರ್ರನ್ನು ಹೊರತುಪಡಿಸಿ ಇನ್ನೊಬ್ಬೇ ಒಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡ ಇದೊಂದು ಸಾಧನೆ ಅಂತ ಕೂಡ ಹೇಳಲಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳ ಸರಣಿ ಟ್ವೀಟ್ ಮಾಡಿದ್ದಾರೆ, 100 ಕೋಟಿ ಡೋಸ್ ಲಸಿಕೆಯ ಸಾಧನೆ ತಾಲಿ ಖಾಲಿ ತಟ್ಟೆ ಪ್ರಚಾರನ ಅನ್ನುವ ಸಂಶಯ ಬರ್ತಾ ಇದೆ. ಸಿದ್ದರಾಮಯ್ಯನವರ ಆ ಟ್ವೀಟ್ಗಳನ್ನು ನೋಡಿದ್ರೆ ಸಂಭ್ರಮಾಚರಣೆ ಯಾಕೆ ಅಂತ ಕೇಳ್ತಾ ಇದ್ದಾರೆ. 100 ಕೋಟಿ ಡೋಸ್ ಹಾಕಿದ್ದಕ್ಕೆ ಯಾಕೆ ಸಂಭ್ರಮಾಚರಣೆ? ನಮಗಿಂತಲೂ ಅಮೆರಿಕ ಮತ್ತು ಚೀನಾದ ಸಾಧನೆ ದೊಡ್ಡದಿದೆ. ಚೀನಾ ಮತ್ತು ಅಮೆರಿಕದ ಸಾಧನೆ ದೊಡ್ಡದು. ಭಾರತದಲ್ಲಿ 21% ಜನಸಂಖ್ಯೆಗೆ ಮಾತ್ರ 2 ಡೋಸ್ ವ್ಯಾಕ್ಸಿನ್ ಕೊಡಲಾಗಿದೆ. 103 ಕೋಟಿ ವಯಸ್ಕರಿಗೆ 2 ಡೋಸ್ ಕೊಡೋದಕ್ಕೆ 206 ಕೋಟಿ ಲಸಿಕೆ ಬೇಕು, 206 ಕೋಟಿ ಡೋಸ್ ಲಸಿಕೆ ಬೇಕು. 100 ಕೋಟಿ ಹಾಕಿದ್ದಕ್ಕೆ ಯಾಕೆ ಸಂಭ್ರಮಿಸ್ತಾ ಇದ್ದೀರಿ? ವಿಶ್ವ ಆರೋಗ್ಯ, ಅದಕ್ಕೆ ಬಿಜೆಪಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಆರ್ ಅಶೋಕ್ ಹೇಳ್ತಾ ಇದ್ದಾರೆ, ವಿಶ್ವ ಆರೋಗ್ಯ ಸಂಸ್ಥೆನೇ ಭಾರತದ ಸಾಧನೆಗೆ ಅಭಿನಂದನೆ ಸಲ್ಲಿಸಿದೆ. ಯಾವುದನ್ನು ಟೀಕಿಸಬೇಕು ಅನ್ನೋ ಪರಿಜ್ಞಾನ ಸಿದ್ದರಾಮಯ್ಯಗೆ ಇಲ್ಲ. ಆರ್ ಅಶೋಕ್ ತೀಕ್ಷ್ಣ ಪ್ರತಿಕ್ರಿಯೆ. ವ್ಯಾಕ್ಸಿನ್ ಸಾಧನೆಗೆ ದೇಶದ ಜನರ ಸಂಭ್ರಮವನ್ನು ಕಾಂಗ್ರೆಸ್ ಸಹಿಸಿಕೊಳ್ತಾ ಇಲ್ಲ. ಜನರ ಆರೋಗ್ಯ ರಕ್ಷಣೆಯ ಕೆಲಸವನ್ನು ಸಂಭ್ರಮಿಸೋದು ತಪ್ಪ ಸಿದ್ದರಾಮಯ್ಯನವರೇ ಅಂತ ಬಿಜೆಪಿ ಪ್ರಶ್ನೆ ಕೇಳ್ತಾ ಇತ್ತು. ಆನಗಲ್ ಸಿಂದಗಿ, ಬೈ ಎಲೆಕ್ಷನ್ ನಡೀತಾ ಇದೆ, ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಹಿರಿಯ ಮುಖಂಡರೆಲ್ಲರೂ ಇದ್ದಾರೆ, ಅಲ್ಲೂ ಕೂಡ 100 ಕೋಟಿ ಡೋಸ್ ವ್ಯಾಕ್ಸಿನೇಷನ್ ಆದಾಗ ಸಂಭ್ರಮಿಸುವುದರ ಪರ ವಿರುದ್ಧ ಚರ್ಚೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳ್ತಾ ಇದ್ದಾರೆ, ಏನು ಮಾತಾಡಬೇಕು ಅನ್ನೋದೇ ನಿಮಗೆ ಗೊತ್ತಿಲ್ಲ. 100 ಕೋಟಿ ಡೋಸ್ ವ್ಯಾಕ್ಸಿನ್ ಹಾಕಿಸಿಕೊಂಡಂಥವರು ಕೈ ಎತ್ತಿ ಹೇಳಬೇಕಾ ಸಿದ್ದರಾಮಯ್ಯನವರೇ? ಮುಖ್ಯಮಂತ್ರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ, ಯಾರ್ಯಾರೇನೇನು ಹೇಳಿದ್ರು ಕೇಳಿ ಒಂದ್ಸಲ. ಇಡೀ ದೇಶದಲ್ಲಿ ಅಂತ ಸಂಭ್ರಮಿಸ್ತಾ ಇದ್ದಾರೆ, ಆದರೆ ಮಾಡಿರೋದು ಇವತ್ತಿನವರಿಗೆ 29 ಕೋಟಿ 2 ಡೋಸ್ ಹಾಕಿರೋದು. 139 ಕೋಟಿ ಜನಸಂಖ್ಯೆಯಲ್ಲಿ 2 ಡೋಸ್ ಕೊಟ್ಟಿರೋದು 29 ಕೋಟಿ ಜನರಿಗೆ, 42 ಕೋಟಿ 1 ಡೋಸ್ ಕೊಟ್ಟಿದ್ದಾರೆ. ಎಷ್ಟು ತಿಂಗಳಲ್ಲಿ? 10 ತಿಂಗಳಲ್ಲಿ 29 ಕೋಟಿ 2 ಡೋಸ್ ಕೊಟ್ಟಿರೋದು, 42 ಕೋಟಿ ಸಿಂಗಲ್ ಡೋಸ್ ಕೊಟ್ಟಿರೋದು. ಮತ್ತು ಸತ್ತಿರೋರ ಸಂಖ್ಯೆ ಎಷ್ಟು? 50 ಲಕ್ಷ ಜನ ದೇಶದಲ್ಲಿ. ಇವರು ಆಕ್ಸಿಜನ್ ಕೊಡದೇನೆ, ಬೆಡ್ ಕೊಡದೇನೆ, ವೆಂಟಿಲೇಟರ್ ಕೊಡದೇನೆ, ಆಕ್ಸಿಜನ್ ಬೆಡ್ ಕೊಡದೇನೆ, ಔಷಧಿ ಕೊಡದೇನೆ, ಸತ್ತಿರೋರ ಸಂಖ್ಯೆ 50 ಲಕ್ಷ ಜನ. ಕರ್ನಾಟಕದಲ್ಲಿ ಒಂದರಲ್ಲೇ 4 ಲಕ್ಷ ಜನ, ಸಾರಿ 40 ಲಕ್ಷ ಜನ. ಇವರಿಂದ ಪಾಠ ಕಲಿಬೇಕ? ಇವರು 100 ಕೋಟಿ, ಏನು ನರೇಂದ್ರ ಮೋದಿ ಅವರು 100 ಕೋಟಿ ಡೋಸ್ ಹಾಕ್ಬಿಟ್ಟಿದ್ದೀವಿ ಅಂತೇಳಿ ಸಂಭ್ರಮಿಸ್ತಾ ಇದ್ದಾರೆ, ಆದರೆ 50 ಲಕ್ಷ ಜನ ಸತ್ತಿದ್ದಾರೆ. ಇನ್ನು 100 ಕೋಟಿ ಯಾರ್ಯಾರು ತಗೊಂಡಿದ್ದಾರೆ ಎಲ್ಲರೂ ಎದ್ ನಿಂತು ಹೇಳಕ್ಕಾಗತ್ತ? ಸರಿಯಾದಂತ ನೋಡ್ರಿ, ಹಿಂಗ್ ಇವ್ರು ಕೇಳ್ತಾರಂತೇನೆ ಕೇಂದ್ರ ಸರ್ಕಾರದವರು, ಫಸ್ಟ್ ರಿಜಿಸ್ಟರ್ ಮಾಡಬೇಕು, ಅದಕ್ಕೆ ಆಧಾರ್ ಲಿಂಕ್ ಮಾಡಬೇಕು, ಎಲ್ಲ ವೈಜ್ಞಾನಿಕವಾಗಿ ರೆಕಾರ್ಡ್ ಆಗಿ ರಿಜಿಸ್ಟರ್ ಆದ್ಮೇಲೆ ವ್ಯಾಕ್ಸಿನೇಷನ್ ಮಾಡಿದ್ದೀವಿ. ಹೀಗಾಗಿ ಎಲ್ಲವೂ ಕೂಡ 100 ಕೋಟಿನೂ ಕರೆಕ್ಟ್ ಆಗಿದೆ. ವೈದ್ಯರಿಗೆ, ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫ್ಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಇವರೆಲ್ಲರಿಗೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಭಿನಂದನೆ ಸಲ್ಲಿಸಿದೆ. ಅವರು ಸಲ್ಲಿಸಿದ ಮೇಲೆ ಬೇರೆಯವರು ಎಲ್ಲ ಏನೇನು ಕಾಮೆಂಟ್ ಮಾಡ್ತಾರೋ ಅದಕ್ಕೆ 3 ನ್ಯಾಯ ಪೈಸದ್ದು ಬೆಲೆ ಇಲ್ಲ ವಿರೋಧ ಮಾಡುವಂಥವ್ರಿಗೆ.
ವರ್ಲ್ಡ್ ಆರ್ಗನೈಸೇಷನ್ನೇ ಅಪ್ರಿಷಿಯೇಟ್ ಮಾಡಿದ್ಮೇಲೆ ಇಲ್ಲಿ ಸಣ್ಣ ಪುಟ್ಟ ಜನ ಏನಿದ್ದಾರೆ, ಸಣ್ಣ ಪುಟ್ಟ ಜನ ಅವರು ವಿರೋಧ ಮಾಡಿದ್ರೆ ಇದಕ್ಕಿನ್ನೂ ಇನ್ನೂ ಕಳೆ ಬರ್ತದೆ ಅಂತ ಅನಿಸ್ತದೆ. ಯಾವಾಗ ವಿರೋಧ ಇದ್ರೇ ಸ್ವಲ್ಪ ವಿಚಾರ ಜನಕ್ಕೆ ಜಾಸ್ತಿ ಪ್ರಚಾರ ಆಗೋದು. ಅದಕ್ಕೆ ಸಿದ್ದರಾಮಯ್ಯನವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನೀವು ಈ ತರ ವಿರೋಧ ನೋಡಿ ಅಜಿತ್ ಅವರು, ಇವಾಗ ಏನಾಗಿದೆ ಈ ದೇಶದಲ್ಲಿ ಎಲ್ಲದಕ್ಕೂ ನಾವು ಸಂಭ್ರಮ ಆಚರಣೆ ನಡೆದೋಗ್ತಿದ್ವಿ, ಜಿಎಸ್ಟಿ ತಂದಿದ್ದಕ್ಕೂ ಕೂಡ ಸಂಭ್ರಮ ಆಚರಣೆ ನಡೆದಿದೆ. ಸೊ ಇವಾಗ ನೀವು ಖಾಲಿ ತಟ್ಟೆ ಹೊಡೆದಾ ಇತ್ತು, ಇವಾಗ ದೀಪ ಬೆಳಗಿಸ್ತಾ ಇತ್ತು, ಆಗ್ಲೇ ಕೂಡ ನಾವು ಇಲ್ಲ ನಾವು ಈ ಕೊರೋನಾನ ನಾವು ಜಯಿಸಿದೀವಿ ಅನ್ನೋಂತ ಒಂದು ಸಂಭ್ರಮಾಚರಣೆ ಆಗಿ ಮತ್ತೆ ಎರಡನೇ ಅಲೆ ಬಂತು. ಎರಡನೇ ಅಲೆ ಬಂದು ಸುಮಾರು 50 ಲಕ್ಷ ಜನ ತೀರ್ಕೊಂಡಿದ್ದಾರೆ. ಸೊ ಇನ್ನು ಸತತವಾಗಿ ಅದನ್ನೇ ನೀವು ಅದೇ ಸಂಭ್ರಮಾಚರಣೆಯಲ್ಲಿ ಇರ್ತೀರಿ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈ ಇವೆಂಟ್ ಮ್ಯಾನೇಜರ್ ಅಂತ ಪಟ್ಟ ಕೊಟ್ಟಿರುವಂತದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು, ನಾವಲ್ಲ ಕಾಂಗ್ರೆಸ್ ಪಕ್ಷ, ಅದು ಸನ್ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿ ಅವರು. ನರೇಂದ್ರ ಮೋದಿ ಅವರು ಒಬ್ಬ ಇವೆಂಟ್ ಮ್ಯಾನೇಜರು, ಮತ್ತೆ ಅವರ ಯಾವ ಒಂದು ಕೆಲಸವೆಲ್ಲ ಪ್ರತಿಯೊಂದು ವಿಚಾರದಲ್ಲೂ ಒಂದು ಇವೆಂಟ್ ಮಾಡ್ತಾ ಇರ್ತಾರೆ ಅನ್ನೋದು ಸನ್ಮಾನ್ಯ. 50 ಲಕ್ಷ ಕೊರೋನಾ ಸಾವಿನ ಲೆಕ್ಕಾಚಾರದ ಮೂಲ ಯಾವುದು ಸರ್? ಯಾವ ಯಾವ ಮೂಲದಿಂದ ಈ ಸಂಖ್ಯೆ ತಮಗೆ ಸಿಗ್ತಾ ಇದೆ? ಸಿದ್ದರಾಮಯ್ಯನವರು 2 ಅಂಕಿಗಳನ್ನ ಹೇಳಿದ್ರು, ಕರ್ನಾಟಕದಲ್ಲಿ 4 ಲಕ್ಷ ಅಂದ್ರು, ಇನ್ನೊಂದ್ಸಲ 40 ಲಕ್ಷ ಅಂದ್ರು, ಅದು 4 ಲಕ್ಷನಾ 40 ಲಕ್ಷನಾ ಈ ಯಾವ್ದು ಯಾವ್ದು ಸರ್? ಕರ್ನಾಟಕಕ್ಕೆ 4 ಲಕ್ಷ. ಇದರಲ್ಲಿ ತುಂಬಾ ಪತ್ರಿಕೆಗಳಲ್ಲಿ ವೆದರ್ ಇಸ್ ದಿ ವಾಷಿಂಗ್ಟನ್ ಪೋಸ್ಟ್, ನ್ಯೂಯಾರ್ಕ್ ಟೈಮ್ಸ್ ಇದರಲ್ಲಿ ಬಂದಿರುವಂತದ್ದು. ಅದೇನು, ಇಟ್ಸ್ ಎ ವೆರಿ ಸಿಂಪಲ್ ಅನಾಲಿಸಿಸ್. ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಒಂದು ಆಡಿಟ್ ನಡಿಬೇಕು ಅನ್ನೋದು ನಾವು ಕೇಳ್ತಾ ಇದೀವಿ. ಈ ಡೆತ್ ಆಡಿಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಡಿಬೇಕು ಅನ್ನೋದು ನಾವು ಕೇಳ್ತಾ ಇದೀವಿ. ಅಲ್ಲಿ 50 ಲಕ್ಷದ ಸಂಖ್ಯೆ ಯಾವ್ದು, ವಾಷಿಂಗ್ಟನ್ ಪೋಸ್ಟ್ ಅಲ್ಲಿ ಬಂತ, ನ್ಯೂಯಾರ್ಕ್ ಪೋಸ್ಟ್ ಅಲ್ಲಿ ಬಂತ, ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬಂತ, ಎಲ್ಲಿ ಅಂತ? 50 ಲ್ಯಾಕ್ ಅನ್ನೋದು ಐ ತಿಂಕ್ ಇಟ್ಸ್ ಮೋರ್ ಆರ್ ಲೆಸ್ ಎಸ್ಟಾಬ್ಲಿಷ್ ನೌ ದಟ್ ಇಟ್ಸ್ ಅ ಕರೆಕ್ಟ್ ಫಿಗರ್. ನೋ, ಎಸ್ಟಾಬ್ಲಿಷ್ಡ್ ಬೈ ಹೂಮ್? ಬೇಸ್ಡ್ ಆನ್ ವಾಟ್ ಸೋರ್ಸಸ್? ಐ ವಾಂಟ್ ಟು ನೋ ಇಟ್ ಸರ್, ದೇಶಕ್ಕೆ ಗೊತ್ತಾಗಬೇಕಾಗಿದೆ. 50 ಲ್ಯಾಕ್ಸ್ ಅನ್ನೋದು ಇಟ್ಸ್ ಅ ಇಂಟರ್ನ್ಯಾಷನಲ್ ಸೋರ್ಸ್. ಯಾವ ಸರ್, 50 ಲಕ್ಷ ಸಾವಿನ ವಿಷಯನೇ ಇಟ್ಕೊಂಡು ಬಿಜೆಪಿ ಅವ್ರನ್ನ ಲೆಟಸ್ ರಿಪ್ ಅಪಾರ್ಟ್, ಇದನ್ನೇ ಇಟ್ಕೊಂಡು ಟಾರ್ಗೆಟ್ ಮಾಡೋಣ, ಸೋರ್ಸ್ ಹೇಳ್ಬಿಡಿ ಒಂದ್ಸಲ. ಅಲ್ಲ, ನಾನು ಕೊಡ್ತೀನಿ ನಿಮಗೆ ಸೋರ್ಸ್, ನಾನು ಕೊಡ್ತೀನಿ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಸೋರ್ಸ್, ಇಟ್ಸ್ ಕಮ್ ಔಟ್ ಇನ್ ವೇರಿಯಸ್ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ಸ್. ನಾನು ಒಂದ್ ಸುಮ್ನೆ ಉದಾಹರಣೆ ಕೊಡ್ತೀನಿ ನಿಮ್ಗೆ ಅಜಿತ್ ಅವರೇ. ಸಿ, ನ್ಯಾಚುರಲ್ ಕಾಸಸ್ ಅಲ್ಲಿ ಅದು ಜನ ಎಷ್ಟ್ ಜನ ಸಾಯ್ತಿದ್ದಾರೆ ಅನ್ನೋದು ಪ್ರತಿಯೊಂದು ಗ್ರೇವ್ಯಾರ್ಡ್ ಕ್ರೆಮೆಟೋರಿಯಂ ಅಲ್ಲಿ ಅದ್ರ ಲೆಕ್ಕ ಇರುತ್ತೆ ಪ್ರತಿಯೊಂದ್ರು. ಇವಾಗ ಹರಿಶ್ಚಂದ್ರ ಘಾಟ್ ಅಲ್ಲಿ ಪ್ರತಿದಿನ ಇಷ್ಟ್ ಜನ ಸಾಯ್ತಿದ್ದಾರೆ ಅನ್ನೋದು ಅದು ಒಂದು ಲೆಕ್ಕ ಇರುತ್ತೆ, ಮಾಮೂಲಿ ಒಂದ್ ಲೆಕ್ಕ ಇರುತ್ತೆ, ಯೂಶ್ವಲಿ ಒಂದ್ ಲೆಕ್ಕ ಇರುತ್ತೆ. ಅದು ಪ್ಲಸ್ ಈ ಕೊರೋನಾ ಟೈಮ್ ಅಲ್ಲಿ ಎಷ್ಟು ಬಂತು ಅಂದ್ರೆ, ಇವಾಗ ಜನ ನಿಮ್ಗೆ ಆಕ್ಸಿಡೆಂಟ್ಸ್ ಅಲ್ಲಿ ಸಾಯ್ತಾ ಇರಲಿಲ್ಲ, ಏನಕ್ಕೆ ಜನ ಹೊರಡೆ ಹೋಗ್ತಾ ಇರಲಿಲ್ಲ, ರೈಟ್? ಜೊತೆಗೆ ಬೇರೆ ಕಾಯಿಲೆಗಳು ಅಷ್ಟಿರ್ಲಿಲ್ಲ, ಅಥವಾ ಬೇರೆ ಕಾರಣಗಳಿಂದ ಯಾವ್ದು ಸಾಯೋರು ಅಂತಾರೋ ಅದಿರ್ಲಿಲ್ಲ. ಇದನ್ನೆಲ್ಲ ಕೊಲೆಕ್ಟ್ ಮಾಡಿ, ಸಾರಿ ಬಂದೆ ಸರ್, ಬಂದೆ ಗಿರಿಧರ್ ಉಪಾಧ್ಯಾಯ ಅವರು. ನನಗೆ 100 ಕೋಟಿ ಸಂಭ್ರಮ ಅಲ್ಲ, ಸಂಭ್ರಮಿಸಬಾರ್ದು ಅನ್ನೋದಕ್ಕೆ ಆಮೇಲೆ ಹೋಗ. ನನಗೆ ಬಹಳ ದುಃಖ ಆಗ್ತಾ ಇದೆ. 50 ಲಕ್ಷ ಸಾವಿಗೆ ಉತ್ತರ ಕೊಡಿ ಮೊದಲು. ಮೇಲಿಂದ ಕೆಳಗೋರೆಗೂ ಡಿ ಕೆ ಶಿವಕುಮಾರ್ ತರನೇ ಎಲ್ಲ ಮಾತಾಡ್ತಾ ಇದಾರಲ್ಲ ಅಂತ ಹೇಳಿ ಅಷ್ಟೇ. ನನಗೆ, ನನ್ನ ಹತ್ರ ಜಾನ್ ಹಾಫ್ಕಿನ್ಸ್ ಯೂನಿವರ್ಸಿಟಿಯ ವೆಬ್ಸೈಟಿನ ಒಂದು ಚಿತ್ರಣ ಇದೆ. ಇಡೀ ಪ್ರಪಂಚದಲ್ಲಿ ಕೊರೋನಾ ಬಂದು ಸತ್ತವರ ಸಂಖ್ಯೆ 49,31,823 ಇವತ್ತು, ಈಗಿನ ಸಂಖ್ಯೆ. ಇಡೀ ಪ್ರಪಂಚದಲ್ಲಿ ಕೋವಿಡ್ ಬಂದು ಸತ್ತವರ ಸಂಖ್ಯೆ 49,31,823. ಭಾರತದಲ್ಲಿ 50 ಲಕ್ಷ ಜನ ಸತ್ರು ಅಂತ ಹೇಳಿದ್ರೆ, ಭಾರತ ಯಾವ ಯೂನಿವರ್ಸಲ್ ಇದೆ, ಯಾವ ಖಂಡದಲ್ಲಿದೆ, ಯಾವ ಯೂನಿವರ್ಸು ನಮ್ದು, ಬೇರೆ ನಮ್ಗೆ ಇದೇ ಬೇರೆ ಅನ್ಸುತ್ತೆ. ನಾವು ಮಿಲ್ಕಿ ವೇಸಲ್ಲಿ ಇಲ್ಲ ಅನ್ಸುತ್ತೆ, ಬೇರೆ ಯಾವುದೋ ಗ್ರಹದಲ್ಲಿ ಇದ್ದೀವಿ ಅಂತ ಅನ್ಸುತ್ತೆ. ಎಂಥ ಮೂರ್ಖತನ ರೀ! ಒಬ್ಬ ವ್ಯಕ್ತಿಯ ಮೇಲೆ ದ್ವೇಷ ಇರಬೇಕು, ರಾಜಕೀಯವಾಗಿ ಇರಬೇಕು, ದೇಶದ ಮೇಲೆ ಆ ದ್ವೇಷ ತಿರುಗಿ ಬೀಳಬಾರ್ದು. ನೀವು ರಾಜಕೀಯವಾಗಿ ದ್ವೇಷ ಮಾಡಿ, ಆದರೆ ಆ ದ್ವೇಷ ಯಾವ ಮಟ್ಟಿಗೆ ಬಂದಿದೆ ಅಂದರೆ ಕುರುಡುತನ, ಕುರುಡರಾಗ್ಬಿಟ್ಟಿದ್ದಾರೆ. ಅವ್ರ ಎದುರು ಏನು ನಡೀತಾ ಇದೆಯೋ ಆ ಸತ್ಯವನ್ನು ನಂಬಲಿಕ್ಕೆ ಅವರು ತಯಾರಿಲ್ಲ ಅಂತ ಹೇಳಿದ್ರೆ, ಇದು ನಿಜವಾಗೂ ಕಾಂಗ್ರೆಸ್ಸಿನ ಅಧಪತನ, ಇದು ಲೋವೆಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತುಂಬ ಬೇಜಾರಾಗ್ತಾ ಇದೆ ನನಗೆ. ಇವತ್ತು 50 ಲಕ್ಷ ಜನ ಸತ್ತಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಪ್ರಪಂಚದಲ್ಲಿ ಸತ್ತಿರೋವ್ರ ಸಂಖ್ಯೆನೆ 50 ಲಕ್ಷಕ್ಕಿಂತ ಕಮ್ಮಿ. ಡೋಂಟ್ ಹೇಟ್ ದ ಗೌರ್ಮೆಂಟ್,
ಡೋಂಟ್ ಹೇಟ್ ದೋಸ್ ಹೆಲ್ತ್ ಕೇರ್ಸ್ ವರ್ಕರ್ಸ್, ಆ ನರ್ಸ್ಗಳು, ಆ ಡಾಕ್ಟರ್ಗಳು, ಆ ಟ್ರಾನ್ಸ್ಪೋರ್ಟೇಷನ್ ಮಾಡಿದಂಥವ್ರು, ಅವ್ರ ಮೇಲೂ ಇಷ್ಟು ದ್ವೇಷನ ನಿಮಗೆ? ದಯವಿಟ್ಟು ದ್ವೇಷ ಮಾಡಬೇಡಿ, ಪ್ರೀತಿ ಮಾಡೋದು ಕಲಿಯಿರಿ, ಸತ್ಯಾಂಶವನ್ನು ತಿಳ್ಕೊಳ್ಳಿ, ಸತ್ಯಾಂಶವನ್ನು ತಿಳ್ಕೊಂಡು ಬಂದು ಮಾತಾಡಿ. ನಿಮ್ಮ ನಾಯಕರದ್ದು ಯಥಾರಾಜ ತಥಾ ಪ್ರಜಾ ಅಂತ ಒಂದು ಗಾದೆ ಕೇಳಿದ್ದೀನಿ, ಆ ಯಥಾರಾಜ ತಥಾ ಪ್ರಜಾ ಜ್ವಲಂತ ಉದಾಹರಣೆ ಕಾಣಿಸ್ತಾ ಇದೆ ನನಗೆ, ಜ್ವಲಂತ ಉದಾಹರಣೆ ಕಾಣಿಸ್ತಾ ಇದೆ. ಅಮೆರಿಕ ತನ್ನ ಜನಸಂಖ್ಯೆ 56% ಜನರಿಗೆ ವ್ಯಾಕ್ಸಿನ್ ಕೊಟ್ಟಿದೆ ಸರ್, ಅದಕ್ಕಿಂತ ಜಾಸ್ತಿ ಚೀನಾ ಕೊಟ್ಟಿದೆ 70% ಅಂತ, ಎರಡೂ ಡೋಸ್ ಕೊಟ್ಟು ಮುಗಿಸಿರುವಂತದ್ದು. ಅದಕ್ಕೆ ಹೋಲಿಕೆ ಮಾಡಿದ್ರೆ ಭಾರತದ ಸಾಧನೆ ಕಡಿಮೆ ಆಯಿತು. ನೀವು ಪರ್ಸೆಂಟೇಜ್ ಇಲ್ಲಿ ಲೆಕ್ಕ ಹಾಕಬಾರದು, ಎಷ್ಟು ಜನಕ್ಕೆ ಕೊಟ್ಟಿದೆ ಅನ್ನೋದ್ರ ಲೆಕ್ಕ ಹಾಕ್ಬೇಕು. ಯಾಕಂದ್ರೆ ಭಾರತದ ಜನಸಂಖ್ಯೆ ಅಮೆರಿಕದ ಜನಸಂಖ್ಯೆ ಆಧಾರದ ಮೇಲೆ ನೀವು ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ಜಾಸ್ತಿನೇ ಕಾಣಿಸುತ್ತೆ. ಆಗಿರೋದು ಎಷ್ಟು ಗೊತ್ತಾ, ಅಮೆರಿಕದಲ್ಲಿ 18.9 crore ಜನರಿಗೆ 2 doses ವ್ಯಾಕ್ಸಿನ್ ಆಗಿದೆ, ಭಾರತದಲ್ಲಿ 30 crore ಜನಕ್ಕೆ 2 doses ವ್ಯಾಕ್ಸಿನ್ ಆಗಿದೆ, 30 crore ಜನಕ್ಕೆ. ಅಮೆರಿಕದಲ್ಲಿ ಒಂದೇ ಡೋಸ್ ತಗೊಂಡಂಥ ಜನರ ಸಂಖ್ಯೆ 21.9 crore, ಭಾರತದಲ್ಲಿ 70.5 crore ಜನರಿಗೆ 1 dose ಆಫ್ ವ್ಯಾಕ್ಸಿನ್ ಆಗಿದೆ. ಪರ್ಸೆಂಟೇಜ್ ಕೆನಾಟ್ ಬಿ ಟೇಕನ್. ಯು ನೋ ಹೌ ಮಚ್ ವಿ ಆರ್ ವ್ಯಾಕ್ಸಿನೇಟೆಡ್? 70 crore ಎರಡು ಅಂದ್ರೆ ಅದರಲ್ಲಿ 2 doses ತಗೊಂಡವರು, ಅಟ್ ಲೀಸ್ಟ್ 1 dose ತಗೊಂಡಿದ್ದು 70 crore ಜನ. ಅಮೆರಿಕದಲ್ಲಿ ತಗೊಂಡಿರತಕ್ಕಂಥದ್ದು ಬೋತ್ ದ ಡೋಸ್ 18.9 crore ಅಂಡ್ ಸಿಂಗಲ್ ಡೋಸ್ 21.9 crore. ನಾನು ಈ ಅಂಕಿಅಂಶವನ್ನು ಅಮೆರಿಕದ ಅವರ ಹೆಲ್ತ್ ಇದರ ವೆಬ್ಸೈಟಿಂದ ತಗೊಂಡು ಬಂದಿದ್ದೀನಿ. ಇವತ್ತು ಲೆಕ್ಕ ತಗೊಳ್ಳಿ ಚೀನಾ 70% ಜನರಿಗೆ ಕೊಟ್ಟಿದೆ. ಚೀನಾ ದೇಶದಲ್ಲಿ ಅವರು ಲಾಸ್ಟ್ ಕಾಲಮ್ನ ಬ್ಲ್ಯಾಂಕ್ ಬಿಟ್ಟಿದ್ದಾರೆ WHO ವಾಟ್ ಪರ್ಸೆಂಟೇಜ್ ಅಂತ ಹೇಳಿ. ಯಾಕಂದ್ರೆ ಚೈನಾದಿಂದ ಬರತಕ್ಕಂಥ ಅಂಕಿಅಂಶ, ನಾನಲ್ಲ ಇಲ್ಲೊಬ್ರು ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಹತ್ರ ಕೇಳಿ, ಹೆಲ್ತ್ ಸೆಕ್ಟರಿಗೆ ವಿಚಾರವಾಗಿ ಚೈನಾದವ್ರು ಏನು ಮಾಹಿತಿ ಕೊಡ್ತಾರೋ ಆ ಮಾಹಿತಿಯಲ್ಲಿ ಸುಳ್ಳೆಷ್ಟು ಸತ್ಯ ಎಷ್ಟು ಅಂತ WHO ಅವರಿಗೆ ಗೊತ್ತಿಲ್ಲ. ಆದ್ರಿಂದ ಅವರು ಅದನ್ನ ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಚೈನಾ ದೇಶದವರು. ಭಾರತ ಎಷ್ಟು ವ್ಯಾಕ್ಸಿನೇಷನ್ ಮಾಡಿದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, 1000 billion ಅಂದರೆ 100 crore ಒಂದು ದೇಶ ಮಾಡಿರ್ತಕ್ಕಂಥದ್ದು. ಇಡೀ ಯುರೋಪಿಯನ್ ಯೂನಿಯನ್ನಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು 27 ಸೇರಿ ಮಾಡಿರ್ತಕ್ಕಂಥ ವ್ಯಾಕ್ಸಿನ್ 830 million, 83 crore. ಸೌತ್ ಅಮೆರಿಕನ್ ಕಂಟ್ರೀಸ್ 481 million, 48 crore, 12 ನಾರ್ತ್ ಅಮೆರಿಕನ್ ಕಂಟ್ರೀಸ್ 63 660 million, 66 crore. ಆಫ್ರಿಕನ್ ದೇಶ 54 ಒಳಕೊಂಡಂತ ಆಫ್ರಿಕನ್ ಖಂಡದಲ್ಲಿ ಆಗಿರ್ತಕ್ಕಂಥ ವ್ಯಾಕ್ಸಿನ್ 77 crore. 17 crore, 17 crore ವ್ಯಾಕ್ಸಿನೇಷನ್ ಆಗಿರ್ತಕ್ಕಂಥದ್ದು. ಇಂಥ ಒಂದು ಕಷ್ಟಕರವಾದಂಥ ಸಂದರ್ಭದಲ್ಲಿ ಜನ ಒಟ್ಟಾಗಿ ಸೇರಿ ಈ ಮಹಾಮಾರಿಯಿಂದ ಹೊರಗೆ ಬರಬೇಕು ಅಂತ ಹೇಳಿ ಕಳೆದ 9 ತಿಂಗಳಲ್ಲ, ಯಾಕೆ ಗೊತ್ತಾ, ಫಸ್ಟು ಜಾನ್ವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ವ್ಯಾಕ್ಸಿನೇಷನ್ ಸೆಲೆಕ್ಟಿವ್ಲಿ ಕೊಡಲಾಯಿತು. April 1 ವ್ಯಾಕ್ಸಿನೇಷನ್ ವಾಸ್ ಓಪನ್ಡ್ ಅಪ್ ಟು ದ ಎಂಟೈರ್ ಪಾಪ್ಯುಲೇಷನ್. ಸೊ ಇಟ್ ಈಸ್ ಬೇಸಿಕಲಿ ಸ್ಪೀಕಿಂಗ್ 7 months, 7 ತಿಂಗಳಲ್ಲಿ ಹಗಲು ರಾತ್ರಿ ದುಡಿದು ಕೊಟ್ಟರು. ನಾನು ಇಡೀ ದಿನ ಸಂಭ್ರಮಿಸಿದ್ದೀನಿ ಸರ್, ಸಾಧನೆ ಮಾಡಿ ನಾವು ಅಂತ. ಬೆಳಗ್ಗೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ನೋಡಿದ ನಂತರ ಅರೆ ವಿನಾಕಾರಣ ಸಂಭ್ರಮ ಪಟ್ಬಿಟ್ವಾ ಅಂತ. ಈಗ ಟೋಟಲ್ ಪ್ರಪಂಚದಲ್ಲಿ ಇವತ್ತಿನ ದಿವಸದವರೆಗೆ ಕೊಟ್ಟ ವ್ಯಾಕ್ಸಿನ್ ಸಂಖ್ಯೆ 620 crore. ಆ 620 crore ನೂರು ಕೋಟಿ ಬರೇ ಭಾರತದಲ್ಲಿ ಕೊಟ್ಟಿರೋದು. 100 crore ಚೈನಾ ಬಿಟ್ಟು ಇಷ್ಟು ವ್ಯಾಕ್ಸಿನ್ ಬೇರೆ ಯಾವುದೇ ದೇಶ ಕೊಟ್ಟಿದ್ರು ಅವರಿಗೆ ಎರಡೆರಡು ವ್ಯಾಕ್ಸಿನ್ ಕೊಟ್ಟು ಆಗ್ತಾ ಇತ್ತು. ಆದರೆ ಅದು ಯಾರಿಂದಲೂ ಸಾಧ್ಯ ಆಗಿಲ್ಲ, USಯಿಂದ ಸಾಧ್ಯ ಆಗಿಲ್ಲ, UKಯಿಂದ ಸಾಧ್ಯ ಆಗಿಲ್ಲ. ಇಂಗ್ಲೆಂಡ್ UKಯಲ್ಲಿ ಇಷ್ಟುವರೆಗೆ ಕೊಟ್ಟ ವ್ಯಾಕ್ಸಿನ್ ಓನ್ಲಿ 10 crore. ಅಲ್ಲಿ ಪ್ರಪಂಚದಲ್ಲಿ ಅಲ್ಲಿಗೆ ಫಸ್ಟ್ ಆಕ್ಸ್ಫರ್ಡ್ನವರು ವ್ಯಾಕ್ಸಿನ್ ಕಂಡುಹುಡುಕಿದ್ದು. ಸೊ ಭಾರತ ದೇಶದಲ್ಲಿ ಇದರ ಸಂಶೋಧನೆ, ಅದರ ನಂತರ ಉದ್ಯಮ ಅಂದರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಕೆಪಾಸಿಟಿ ಇಂಡಿಯಾದಲ್ಲಿರುವಷ್ಟು ಬೇರೆ ಯಾರ ಹತ್ರನೂ ಇಲ್ಲ. ಮೂರನೇದು ಗೌರ್ಮೆಂಟಿಗೆ ಜನರ ಮನಸ್ಸನ್ನು ಒಲಿಸುವ ಪ್ರಯತ್ನ, ಅದು ಈಸಿಯಲ್ಲ. ವ್ಯಾಕ್ಸಿನ್ ಹೆಸಿಟೆನ್ಸಿ ಇತ್ತು ಫಸ್ಟಿಗೆ. ಆಮೇಲೆ ಹೆಲ್ತ್ ಕೇರ್ ವರ್ಕರ್ಸ್ ದುರ್ಗಮವಾದ ಪ್ರದೇಶಕ್ಕೂ ಹೋಗಿ ಕೊಟ್ಟಿದ್ದಾರೆ, ಅದು ಅಲ್ಲದೆ ಜನರು, ಸೊ ಜನರು ನಮ್ಮ ದೇಶದ ಬಗ್ಗೆ ಭಕ್ತಿಯಿಂದ ಬಂದು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ. ಸೊ ಇದೊಂದು ಸಂಭ್ರಮದ ವಿಷಯನೇ ಸರಿ, ಎಲ್ಲರೂ ಸಂಭ್ರಮಿಸಬೇಕು. ಇನ್ನೊಂದು ಇದಕ್ಕೆ ಕಾಕತಾಳೀಯವಾಗಿ ನೋಡಿದರೆ ನೀವು, ಈವನ್ ಈ ಕಾಯಿಲೆ ಸಂಖ್ಯೆ ಕೂಡ ತುಂಬ ಕಡಿಮೆ ಆಗ್ತಾ ಇದೆ. ಇವತ್ತಿನ ದಿವಸ 15 lakh, 95 lakh ಜನರಿಗೆ ನ್ಯೂ ಕೇಸಸ್ ಇವತ್ತು UKಯಲ್ಲಿ, USಅಲ್ಲಿ 16 lakh UKಯಲ್ಲಿ. ಅವರ ಪಾಪ್ಯುಲೇಷನ್ UK ಬರೀ 6.7 crore ಅಷ್ಟೇ,
ಕರ್ನಾಟಕದ ಪಾಪ್ಯುಲೇಷನ್ ಅಷ್ಟೇ ಇರೋದು. ಚೀನಾಕ್ಕೆ ಹೊರದೇಶದವರು ವಿಮಾನಗಳನ್ನು ಕಳಿಸ್ತಾ ಇಲ್ಲ. ಚೈನಾದವರು ಸರ್, ಇನ್ನೂ ಇನ್ನೊಂದು ವಿಷಯ ಏನಂದ್ರೆ, ನಾವು ಪ್ರಜಾಪ್ರಭುತ್ವ ಇರುವಂತಹ ನಮ್ಮದು ದೇಶ, ಚೈನಾ ತರದ ದೇಶ ಅಲ್ಲ. ಎರಡನೇದು, ನಮ್ಮ ದೇಶದಲ್ಲಿ ಎನ್ ಎಚ್ ಎಸ್ ತರ ಗೌರ್ಮೆಂಟ್ ಸ್ಕೀಮ್ ಇಲ್ಲ. ಪ್ರೈವೇಟ್ 80% ಆಫ್ ಹೆಲ್ತ್ ಕೇರ್ ಇಸ್ ದ ಪ್ರೈವೇಟ್. ಆ ನಿಟ್ಟಿನಲ್ಲೂ ನಾವು ಈ ಸಾಧನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಭಾರತೀಯರಿಗೆ ನಾವು ನಿಜವಾಗಿ ಅಭಿನಂದನೆ ಸಲ್ಲಿಸಬೇಕು. ಅದು ಅಲ್ಲ, ಆದರೆ ದಿಸ್ ಈಸ್ ನಾಟ್ ವರ್ಕ್ ಹಾಫ್ ಡನ್. ಇನ್ನು ಇನ್ನಿಂಗ್ಸ್ ಮುಗ್ದಿಲ್ಲ, ಲಾಸ್ಟ್ ಓವರ್ ಇನ್ನೂ ಬಾಕಿ ಇದೆ. ಸೊ ಎರಡನೇ ವ್ಯಾಕ್ಸಿನ್ ನಾವು ತಗೋಬೇಕು, ನಾವು ರಿಲ್ಯಾಕ್ಸ್ ಆಗಬಾರ್ದು. ಬಟ್ ಈ ಸಾಧನೆ ಮಾತ್ರ ವಿಜ್ಞಾನಿಗಳಿಗೆ, ಪೊಲಿಟಿಷಿಯನ್ಸಿಗೆ, ಹೆಲ್ತ್ ಕೇರ್ ವರ್ಕರ್ಸಿಗೆ, ಎಲ್ಲರಿಗೆ ನಾವು ನಿಜವಾಗಿ ಅಭಿನಂದನೆ ಸಲ್ಲಿಸಬೇಕಾದಂಥ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.